ಹಲೋ ಎವ್ರಿವನ್, ವೆಲ್ಕಮ್ ಟು ಅಡುಗೆ ಟಿವಿ. ವಿವಿಧವಾದ ರೆಸಿಪಿಗಳಿಗಾಗಿ ಅಡುಗೆ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ರೆಸಿಪಿ ಅಲರ್ಟ್ಗಾಗಿ ಪಕ್ಕದಲ್ಲೇ ಕಾಣ್ತಿರೋಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮಸಾಲಪುರಿನ ನೀವೆಲ್ಲರೂ ಹೊರಗಡೆ ತಿಂದೇ ಇರ್ತೀರ, ಇದನ್ನ ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಮೊದಲು ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ. ಮೊದಲು ನಾನು ಬಟಾಣಿನ ನೆನೆಸಿಟ್ಕೊಂಡಿದ್ದೀನಿ, 6 to 7 hours ನೆನೆಸಿಟ್ಕೊಳ್ಬೇಕು. ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಬಟಾಣಿ ಮತ್ತು ಆಲೂಗೆಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 3 whistles ಮಾಡಿಸ್ಬೇಕು. ಸೊ ಬಟಾಣಿ ಎಲ್ಲ ಚೆನ್ನಾಗಿ ಬೇಯುತ್ತಾಗ ನೆಕ್ಸ್ಟು ಮಸಾಲೆಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಫಸ್ಟು ಫ್ರೈ ಮಾಡ್ಕೊಂಬಿಡೋಣ. ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಂಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಚಕ್ಕೆ, ಲವಂಗ. ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ. ಇವಾಗ ಫ್ರೈ ಆಗಿದೆ, ಸ್ವಲ್ಪ ಹೊತ್ತು ತಣ್ಣಗಾಗಬೇಕದು. ತಣ್ಣಗಾದಮೇಲೆ ಒಂದು ಜಾರ್ಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ. ಅದಾದಮೇಲೆ ರೋಸ್ಟ್ ಮಾಡಿಟ್ಕೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಇದ್ದೀನಿ. ನೋಡಿ, ಬಟಾಣಿ ಮತ್ತು ಆಲೂಗೆಡ್ಡೆ ಬೆಂದಿದೆ. ರುಬ್ಕೊಳ್ಳೋದಕ್ಕೆ ಬಟಾಣಿನೂ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಬರುತ್ತೆ ಮಸಾಲೆ. ಆಗ ಬಟಾಣಿನೂ ಹಾಕ್ಕೊಂಡು ರುಬ್ಕೊಳ್ಬೇಕು, ಚೆನ್ನಾಗಿ ಸ್ಮೂತಾಗಿ ರುಬ್ಬಿಟ್ಕೊಳ್ಬೇಕು. ಇವಾಗ ನೋಡಿ, ರುಬ್ಕೊಂಡಿದ್ದೀನಿ ಇದನ್ನ. ಇದಾದಮೇಲೆ ನೆಕ್ಸ್ಟು ಆಲೂಗೆಡ್ಡೆ ಮತ್ತು ಬಟಾಣಿನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಯೂಸ್ ಮಾಡಿರೋದು ಮಸಾಲೆ ಗಟ್ಟಿ ಆಗಲಿ ಅಂತ ಅಷ್ಟೇ, ಇಲ್ಲಾಂದರೆ ನೀರು ಥರ ಆಗುತ್ತೆ ಹಂಗಾಗಿ. ಸೊ ಅದು ಆಪ್ಷನಲ್, ನೀವು ಬೇಕಾದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಈರುಳ್ಳಿನೇ ಜಾಸ್ತಿ ಬಳಸ್ಕೋಬೋದು. ನೆಕ್ಸ್ಟು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿದ್ದೀನಿ, ಖಾರದ ಪುಡಿ ಹಾಕಿದ್ದೀನಿ. ಇವಾಗ ನೋಡಿ, ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ತಾ ಇದ್ದೀನಿ. ಇನ್ನು ಚೆನ್ನಾಗಿ ಸ್ವಲ್ಪ ಬಾಡಿಸಿಟ್ಕೊಳ್ಬೇಕು, ಸೊ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತಾಗ. ಇದೊಂದು ಸ್ವಲ್ಪ ಕುದ್ದಮೇಲೆ ಇವಾಗ ಮ್ಯಾಶ್ ಮಾಡಿರೋಂಥ ಬಟಾಣಿ ಮತ್ತು ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ಬೇಯಿಸಿಟ್ಕೊಂಡಿರೋಂಥ ನೀರು ಹಾಕ್ತಾ ಇದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಿವಾಗ ಆಲ್ಮೋಸ್ಟ್ ಆಗಿದೆ. ನೆಕ್ಸ್ಟು ಪೂರಿನೆಲ್ಲ ಎತ್ತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಪ್ರಿಪೇರ್ ಮಾಡಿರುವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಯಾರಾದರೂ ಅಡುಗೆ ಟಿವಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ವೆರೈಟೀಸ್ ತೋರಿಸ್ತಾ ಇರ್ತೀನಿ, ನೀವು ಮನೆಯಲ್ಲೇ ಮಾಡ್ಕೋಬೋದು, ತುಂಬ ಹೈಜಿನಿಕ್ ಆಗಿರುತ್ತೆ ಹೊರಗಡೆ ತಿನ್ನೋದಕ್ಕಿಂತನೂ. ನೋಡಿ, ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕಿದ್ದೀನಿ. ನೆಕ್ಸ್ಟು ಸೇವ್ ಅಥವಾ ಮಿಕ್ಸ್ಚರ್ ಯಾವ್ದಾದ್ರು ಯೂಸ್ ಮಾಡ್ಬೋದು ನೀವು. ನೋಡಿ, ತುಂಬ ಈಸಿ, ನೀವು ಕೂಡ ಮನೆಯಲ್ಲೇ ಮಾಡಿ. ಅಡುಗೆ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ರೆಸಿಪಿನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.